ಫ್ರೈ ಫಿಶ್ ಮಾಡ್ಲಿಕ್ಕೆ ಅಲ್ಲ, ಫಿಶ್ ಫ್ರೈ ಮಾಡ್ಲಿಕ್ಕೆ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ರಾಕ್ ಸಾಲ್ಟ್ ಅಂದ್ರೆ ಕಪ್ಪುಪ್ಪು, ಇದು ಹಿಮಾಲಯನ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಇದೇ ನಾನು ನಿಮಗೆ ಹೇಳಿದ್ದು, ಈ ಉಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಶಾಲ್ ಮಾರ್ಟಲ್ಲಿ ಹೀಗೆ ಶಾಪಿಂಗಿಗೆ ಬಂದ್ವಿ, ಗ್ರೋಸರಿ ಶಾಪಿಂಗ್ ಇಂಪಾರ್ಟೆಂಟ್ ಆಗಿತ್ತು. ಪರವಾಗಿಲ್ಲ, ಬೇರೆ ಕಡೆ ಸ್ವಲ್ಪ ಕಂಪೇರ್ ಮಾಡಿದರೆ ರೇಟ್ ವೈಸ್ ಪರವಾಗಿಲ್ಲ. ಸೊ ನೋಡೋಣ ಇನ್ನು ಯಾವ ರೀತಿಯಲ್ಲಿ ಇಲ್ಲಿ ರೇಟ್ ಇದೆ ಅಂತ ಗೊತ್ತಾಗುತ್ತೆ. ಇಷ್ಟು ಪೇಸ್ಟ್ ಇದೆ, ಒಂದು ಪೇಸ್ಟ್ ವೀಕೋ ವಜ್ರದಂತೆ ಇಲ್ಲ. ವಿಶಾಲ್ ಮಾರ್ಟ್ ಶಾಪಿಂಗ್ ಆಲ್ಮೋಸ್ಟ್ ಆಯಿತು. ಥಿಂಗ್ಸ್ ಏನೇನು ಬೇಕು ತೊಗೊಂಡಿದ್ದೀವಿ, ಆದರೂ ಕೆಲವೊಂದು ಐಟಮ್ಸ್ಗಳು ಸಿಕ್ಕಿಲ್ಲ. ಫ್ರೂಟ್ಸ್ ಸಿಗ್ಲಿಕ್ಕೆ ಈ ಬಾಸ್ಕೆಟ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಬಟ್ ಇದರಲ್ಲಿ ಮೂರು ಬಾಸ್ಕೆಟ್ ಇದೆ, ಇದು ಒಂದೇ ಇದೆ. ರೇಟ್ ವೈಸ್ ನೋಡಿದ್ರೆ ಇದು 199 ರೂಪಾಯಿ, ಇದು ಸಹ 199 ರೂಪಾಯಿ ಇದೆ. ಸೊ ನನಗನ್ಸುತ್ತೆ ಇದೆ ಬೆಸ್ಟ್ ಅನಿಸುತ್ತೆ. ಎರಡು ಎಕ್ಸ್ಟ್ರಾ ಬಾಸ್ಕೆಟ್ ಇದೆ, ಬೇರೆ ಏನಾದರೂ ತಿನಿಸುಗಳೆಲ್ಲ ಹಾಕಿ ಇಟ್ಕೋಬಹುದು. ನಾನು ಇದನ್ನ ಫ್ರೂಟ್ಸ್ ಹಾಕಿರೋಣ ಅಂತ ತಗೊಂತಾ ಇದ್ದೀನಿ ಸದ್ಯಕ್ಕೆ. ಮನೆಗೆ ಬಂದ್ವಿ, ವಿಶಾಲ್ ಮಾರ್ಟ್ ಇಂದ ಕೆಲವೊಂದು ಥಿಂಗ್ಸ್ ಗಳನ್ನ ತಂದಿದ್ವಿ ನಾವು, ಎಲ್ಲ ಗ್ರೋಸರಿ ಐಟಮ್ಸ್. ಹಾಗೆ ಫ್ರೂಟ್ಸ್ ಗಳನ್ನ ತಗೊಂಡ್ ಬಂದ್ವಿ. ಇದು ಈ ವೀಕಿನ ಫ್ರೂಟ್ಸ್, ಮತ್ತೆ ಇದೆಲ್ಲ ದಿನಸಿ ಐಟಮ್ಸ್ಗಳು. ಹಾಗೆ ವೆಜಿಟೇಬಲ್ಸ್ ತಂದಿದ್ದೀವಿ. ಆಕ್ಚುಲಿ ಇವಾಗ ಫಿಶ್ ತಿಂದೆ ತುಂಬಾ ದಿನ ಆಯ್ತು, ಇವಾಗ ಹೋಗಿ ಫಿಶ್ ತಗೊಂಡ್ ಬರ್ತಾ ಇದೀವಿ ಅಲ್ವಾ? ಎಸ್, ಫಿಶ್ ತಗೊಂಡು ಹಾಗೆ ಸ್ವಲ್ಪ ನೀರು ತಗೊಂಡು ಬರಬೇಕು. ಸೊ ಒಂದ್ ಕಡೆಯಿಂದ ಈ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಡೋಣ. ಸೊ ಸಂಡೇ ಸ್ಪೆಷಲ್ ಫಿಶ್ ಕರಿ ಮಾಡ್ತಾ ಇದೀವಿ, ಹಾಗೆ ಐ ಥಿಂಕ್ ಸೊಪ್ಪಿನ ಸಾರ್ ಮಾಡ್ತಾ ಇದೀವಿ ಅನ್ಸುತ್ತೆ. ಬಟ್ ನೋಡೋಣ ಫಿಶ್ ಸಾರೇ ಅಲ್ಲ. ಈಗ ಸದ್ಯಕ್ಕೆ ಎಣ್ಣೆ ಕುಡಿಲಿಕ್ಕೆ ಬಂದಿದೀವಿ. ಹಾಗೆ ಇದೇ ರೋಡಲ್ಲಿ ಮುಂದೆ ಹೋದ್ರೆ ಒಂದು ಫಿಶ್ ಶಾಪ್ ಇದೆ, ಅಲ್ಲೇ ನಾವು ಮೀನು ಪರ್ಚೇಸ್ ಮಾಡ್ತೀವಿ. ನೋಡೋಣ, ಈ ಸಂಜೆ ಹೊತ್ತು ಫ್ರೆಶ್ ಆಗಿರೋದಿಲ್ಲ, ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಒಂದ್ಸಲ ಯಾವ್ದಕ್ಕೂ ಹೋಗ್ತೀವಿ, ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಒಂದ್ ವೇಳೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿದ್ರೆ ಮೇ ಬಿ ಅಲ್ಲೇ ನಾವು ಕಂಟಿನ್ಯೂ ಆಗಿ ಹೋಗ್ಬೋದು ಅನ್ಸುತ್ತೆ. ಓಕೆ, ನೋಡೋಣ ಹೇಗೆ ಅಂತ. ಶಾಪ್ ಹತ್ರ ಹೋಗಿದ್ವಿ, ಅಲ್ಲಿ ಶಾಪ್ ಕ್ಲೋಸ್ ಆಗಿದೆ. ಬಂದಿದ್ದೀವಿ, ಸೊ ಇಲ್ಲಿ ನೋಡೋಣ ಇಲ್ಲಿ ಯಾವ ರೀತಿ ಫಿಶ್ ಇದೆ ಅಂತ ಗೊತ್ತಿಲ್ಲ. ಸೊ ಯಾವ್ದಕ್ಕೋಸ್ಕರ ನಾನು ಚೆಕ್ ಮಾಡ್ತೀನಿ.
ಆಲ್ಮೋಸ್ಟ್ ಸಂಡೇ ಶಾಪಿಂಗ್ ಇದೆ, ವೆಜಿಟೇಬಲ್ಸ್ ಫ್ರೂಟ್ಸ್ ಆಮೇಲೆ ಫಿಶ್ ಒಂದು ತಗೊಂಡ್ ಬಂದ್ವಿ. ಇವಾಗ ನಾವ್ ಇದನ್ನ ಗಸಿ ಮಾಡ್ತಾ ಇದೀವಿ, ಹಾಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂತ ಇದೀವಿ ಅಲ್ವಾ? ಯೆಸ್. ಸೊ ಈಗ ಮತ್ತೆ ಪ್ಲಾನ್ ಚೇಂಜ್ ಆಯ್ತು, ಬಟ್ ಇದೇ ಲಾಸ್ಟ್ ಬಿಕಾಸ್ ಈಗ ಹಸಿವಾಗ್ತಾ ಇದೆ. ಕಾಮನ್ ಆಗಿ ನಾನು ಎಳ್ನೀರ್ ಕುಡ್ದಾದ್ಮೇಲೆ ಈ ರೀತಿ ಒಂದು ಗಟ್ಟಿ ಕಾಯಿ ಇರೋದು ತಗೊಂತೀನಿ, ಜೊತೆಗೆ ಒಂದು ಎಳ್ನೀರು ಗಂಜಿ ಇರೋದು ತಗೊಂತೀನಿ. ಸೊ ಗಂಜಿ ಇರೋದು ನಾನು ಅಕ್ಕ ಅಲ್ಲಿ ಬೈಟು ಮಾಡ್ಕೊಳ್ತೀವಿ, ಹಾಗೆ ಕಾಯಿ ಇರೋದು ತಗೊಂಡ್ ಬರ್ತೀವಿ. ಯಾಕಂದ್ರೆ ಬೆಂಗಳೂರಲ್ಲಿ ತೆಂಗಿನಕಾಯಿ ರೇಟ್ ಎಲ್ಲ ಜಾಸ್ತಿ. ಸೊ ಹೇಗೋ ಎಳ್ನೀರು ನೀರು ಕುಡ್ದಂಗಾಗುತ್ತೆ, ಜೊತೆಗೆ ಈ ಕಾಯಿನೂ ತಿಂದಂಗಾಗುತ್ತೆ. ಸೊ ಕಾಯಿ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೇದು, ಇದೊಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ ಅಂತ ಹೇಳ್ಬಹುದು. ಫ್ರೈ ಫಿಶ್ ಮಾಡ್ಲಿಕ್ಕೆ ಅಲ್ಲ, ಫಿಶ್ ಫ್ರೈ ಮಾಡ್ಲಿಕ್ಕೆ ಮಸಾಲ ಹಾಕಿ ರೆಡಿ ಮಾಡಿಟ್ಟಿದೀನಿ. ಸ್ವಲ್ಪ ಫಿಶ್ ನ ಫ್ರೈ ಮಾಡ್ತಾ ಇದೀವಿ, ಇನ್ ಸ್ವಲ್ಪ ಫಿಶ್ ನ ಅಕ್ಕ ಅದ್ರಲ್ಲಿ ಗಸಿ ಮಾಡ್ತಾ ಇದಾರೆ. ಸೊ ಇದು ಸದ್ಯಕ್ಕೆ ನನ್ ಕೆಲ್ಸ, ಅವಳ ಕೆಲ್ಸ. ಸೊ ಒಟ್ಟೊಟ್ಟಿಗೆ ಬೇಗ ಮುಗಿಸ್ತಾ ಇದೀವಿ, ಇನ್ನೇನ್ ಊಟ ರೆಡಿ ಆಗುತ್ತೆ. ಸೊ ಊಟ ಮಾಡಿ ಮಲ್ಕೊಳ್ತೀವಿ. ಸದ್ಯಕ್ಕೆ ನಮಗೆ ಒಂದು ವಾರಕ್ಕೆ ಈ ಫ್ರೂಟ್ಸ್ ಸಾಕು, ಹಾಗೆ ಕಲಂಗಡಿ ಹಣ್ಣಿದೆ. ಇದನ್ನ ನಾವು ನಾಳೆ ಬೆಳಿಗ್ಗೆ ತಿನ್ಬೇಕು. ನಾಳೆ ಬೆಳಿಗ್ಗೆ ವರ್ಕೌಟ್ ಆದ್ಮೇಲೆ ನೋ ಪ್ರೋಟೀನ್ ನಥಿಂಗ್, ಡೈರೆಕ್ಟ್ ಕಲಂಗಡಿ ಹಣ್ಣೆ ನಾವು ತಿಂತಾ ಇದೀವಿ. ಸೊ ಖಾಲಿ ಹೊಟ್ಟೆಯಲ್ಲಿ ಕಲಂಗಡಿ ಹಣ್ಣು ಪಪ್ಪಾಯ ಹಣ್ಣು ಇವೆಲ್ಲ ತಿಂದ್ರೆ ತುಂಬಾ ಒಳ್ಳೇದು. ಈಗ ಆಲ್ರೆಡಿ ನಿಮಗೆ ಅದೆಲ್ಲ ಗೊತ್ತಿದೆ. ಓಕೆ ಫ್ರೆಂಡ್ಸ್, ನಮ್ ಡಿನ್ನರ್ ರೆಡಿ ಆಗಿದೆ. ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡ್ಕೊಂಡಿದ್ವಿ. ಫೈನ್, ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಸೋಣ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ, ನೋಡೋಣ ಹೊಸ ವ್ಲಾಗ್ ಅಲ್ಲಿ ಏನಿರುತ್ತೆ ಅಂತ. ಸೊ ಸದ್ಯಕ್ಕೆ ಗುಡ್ ಬೈ ಹೇಳ್ತೀನಿ, ಗುಡ್ ನೈಟ್.